ನಾನು ಡಾಕ್ಟರ್ ಸಂಪತ್. ನನ್ನ ಸಿನಿಮಾ ಸಹಿಷ್ಣು ಅಂತ ಹೇಳಿ ಒಂದು ಸಿನಿಮಾನ ಮಾಡಿದಿನಿ. ಆ ಸಿನಿಮಾದ ವಿಶೇಷ ಏನು ಅಂದ್ರೆ ಅದನ್ನ ಐಫೋನ್ ಅಲ್ಲಿ ಚಿತ್ರೀಕರಿಸಿದ್ದು. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಂಗಲ್ ಶಾಟ್ ಮೂವಿ ಅಂದ್ರೆ ಲೈವ್ ಅಲ್ಲಿ 2 ಗಂಟೆ ಕಾಲ ಒಂದು ಸಿನಿಮಾವನ್ನ ತೆಗೆದಿದಿನಿ. ಅದು ಕೂಡ ಒಂದೇ ಲೊಕೇಶನ್ ಅಲ್ಲ, ಮಡಿಕೇರಿಯ ನಾನಾ ಭಾಗಗಳಲ್ಲಿ ನಾನಾ ಕಡೆ ನಾಲ್ಕು ಪಾತ್ರಗಳು ಫೈಟ್ ಇದೆ, ಮತ್ತೆ ಓಡಾಟ ಇದೆ, ಹೋರಾಟ ಇದೆ, ಮತ್ತು ಹುಡುಕಾಟ ಇದೆ. ಈ ಎಲ್ಲವನ್ನ ಹಿಟ್ಕೊಂಡು ನಾನು ಕೇವಲ 2 ಗಂಟೆಯಲ್ಲಿ ಒಂದು ಫ್ಯೂಚರ್ ಫಿಲಂ ಅನ್ನು ಮಾಡಿದೆನು. ನಾನು ಮಾಡೋ ಸಿನಿಮಾ ಸಹಿಷ್ಣು ಅಂತ ಹೇಳಿ ಅದು ದ ಫಸ್ಟ್ ಟೈಮ್ ಜಗತ್ತಿನಲ್ಲೇ ಮೊಟ್ಟಮೊದಲ ಬಾರಿಗೆ ಅಂದ್ರೆ ಐಫೋನ್ ಅಲ್ಲಿ 40 ನಿಮಿಷ 30 ನಿಮಿಷದ ಸಿನಿಮಾಗಳನ್ನು ಮಾಡಿದರೆ ಆದರೆ ಇಡೀ ಜಗತ್ತಿನಲ್ಲಿ ಈ ಫ್ಯೂಚರ್ ಫಿಲಂ ಅಂತ ಹೇಳಿ ಮಾಡ್ರೋ ನಾನು ಸಹಿಷ್ಣುನ ಮೂಲಕ ನಾನು ಅದನ್ನು ಮಾಡಿದಿನಿ. ವರ್ಲ್ಡ್ ರೆಕಾರ್ಡ್ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಮತ್ತು ಇಂಡಿಯಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಮತ್ತು ಗಿನ್ನಿಸ್ ದಾಖಲೆಗೆ ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಪ್ರೋಸೆಸ್ ಆಗ್ತಿದೆ, ಅದು ಬರ್ತಿದೆ. ಸೊ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಅನ್ನು ತಗೊಳ್ಳಲಿಕ್ಕೆ ಅಮೆರಿಕಾ ಹೋಗಬೇಕಿತ್ತು. ಆದರೆ ಅಮೆರಿಕಾ ಹೋಗಲಿಕ್ಕೆ ಕರೋನಾ ಕಾರಣದಿಂದ ನಾನು ಹೋಗಲಿಲ್ಲ. ಆವಾಗ ಅವರಿಗೆ ಭಾರತಕ್ಕೆ ಆ ಸರ್ಟಿಫಿಕೇಟನ್ನು ಕಳಿಸಿ ನಾನು ತಗೋತೀನಿ ಅಂತ ಹೇಳಿದೆ. ಆಗ ಅವರು ಡೆಲ್ಲಿಗೆ, ಅವರು ಬ್ರಾಂಚ್ ಆಫೀಸ್ ಡೆಲ್ಲಿಯಲ್ಲಿದೆ, ಅಲ್ಲಿಗೆ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟನ್ನು ಕಳಿಸ್ತಾರೆ. ನಾನು ಡೆಲ್ಲಿಗೆ ಹೋಗಿ ತೊಗೊಂಡ ತಕ್ಷಣ ಆ ರಜನಿಕಾಂತ್ ಅವರು, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಧ್ಯಾನಕ್ಕೆ ಅಂತ ಹಿಮಾಲಯಕ್ಕೆ ಬಂದಿರ್ತಾರೆ, ಆ ಮಾಹಿತಿ ನನಗೆ ಸಿಗುತ್ತೆ. ಆಗ ನಾನೇನು ಮಾಡ್ತೀನಿ ಅಂದರೆ ಈ ಸರ್ಟಿಫಿಕೇಟನ್ನು ಸೂಪರ್ ಸ್ಟಾರ್ ಅವ್ರ ಹತ್ರ ತೊಗೋಬೋದಲ್ಲ ಅಂತ ಯೋಚನೆ ಮಾಡುವಾಗ, ಬೇಸಿಕಲಿ ನಾನು ಮಾಧ್ಯಮದಲ್ಲಿದ್ದಾಗ ಅಲ್ಲಿಯ ಲೋಕಲ್ ಪೇಪರ್ಸ್ ಅವರು, ಲೋಕಲ್ ಪೇಪರ್ಸ್ ನನ್ನ ಗೆಳೆಯ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರಿಗೆ ವಿಷಯವನ್ನು ಹೇಳ್ತೀನಿ. ಅವರು ಅಲ್ಲಿ ದಾರಾಹತ್ ಅಂತೇಳಿ ಹಿಮಾಲಯದ ತುಟ್ಟ ತುದಿಯಲ್ಲಿ ಬಾಬಾ ಗುಹೆ ಅಂತ, ಅಲ್ಲಿ ರಜನಿಕಾಂತ್ ಅವರು ದಿನ ಧ್ಯಾನ ಮಾಡಿ ಅಲ್ಲೇ ದಾರಾಹತ್ತಲ್ಲಿ ಒಂದು ಸಣ್ಣ ಮನೆ ಮಾಡ್ಕೊಂಡಿದ್ದಾರೆ, 2 ಬೆಡ್ಡಿನ ಮನೆ. ಅಲ್ಲಿಗೆ ಬಂದು ಅವರು ವಿಶ್ರಾಂತಿ ತೊಗೊಳ್ತಿರ್ತಾರೆ. ಆ ದಾರಾಹತ್ ಅನ್ನೋ ಜಾಗದಲ್ಲಿ ರಜನಿಕಾಂತ್ ಅವರು ಇದ್ದಾರೆ ಅನ್ನೋ ಮಾಹಿತಿ ನನಗೆ ಸಿಕ್ಕಾಗ ಡೆಲ್ಲಿಯಿಂದ ತಕ್ಷಣಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಋಷಿಕೇಶಿಗೆ ಹೋಗ್ತೀನಿ. ಯಾಕೆ ಅಂತಂದರೆ ಋಷಿಕೇಶಲ್ಲಿ ರಜನಿಕಾಂತ್ ಅವರು ಒಂದು ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬರುತ್ತೆ. ಆ ಋಷಿಕೇಶಿಗೆ ರಾತ್ರೋರಾತ್ರಿ ಹೋಗಿ ಬೆಳಗ್ಗೆ 8:30 ಗಂಟೆಗೆ ಅಲ್ಲಿ ಹೋಗೋಷ್ಟೊತ್ತಿಗೆ 7:30 ಅವರು 1 ಅವರ್ ಮುಂಚಿತವಾಗಿ ಅಲ್ಲಿಂದ ಹೊರಟೋಗಿದ್ದಾರೆ. ಸೊ ನನಗೆ ಅಲ್ಲಿ ದೊಡ್ಡ ನಿರಾಶೆ ಆಗುತ್ತೆ. ಮತ್ತೆ ನಾನು ಹರಿದ್ವಾರಕ್ಕೆ ಬರ್ತೀನಿ. ಅಲ್ಲಿ ಬಂದಾಗ ಅವರು ಒಂದು ಮಾಹಿತಿ ಕೊಡ್ತಾರೆ, ರಾಣಿಕೇತಲ್ಲಿ ರಜನಿಕಾಂತ್ ಅವರು ಇದ್ದಾರೆ ಅಂತ. ನಾನು ರಾಣಿಕೇತ್ ಎಲ್ಲಪ್ಪ ಇದು ಅಂತ ನೋಡಿದ್ರೆ ಹಿಮಾಲಯದ ತುತ್ತ ತುದಿಯ ತುತ್ತ ತುದಿಯಲ್ಲಿರುವಂಥ ಒಂದು ಮಿಲ್ಟ್ರಿ ಸೈನಿಕರು ಇರುವಂಥ ಒಂದು ಜಾಗ. ಆ ರಾಣಿಕೇತ್ಗೆ ಹೋಗ್ತೀನಿ. ಆ ರಾಣಿಕೇತ್ಗೆ ಹೋಗಿ ಆ ಪ್ರಯಾಣ ಮಾಡೋದಿದೆಯಲ್ಲ, ಅದು ಜೀವನದಲ್ಲಿ ದೊಡ್ಡ ಅನುಭವ. ಯಾಕೆ ಅಂತಂದರೆ ಬೆಳಗಿನ ಹೊತ್ತು ನಾವು ಆ ಬಸ್ಸಲ್ಲಿ ಹೋದರೆ ನಮಗೆ ಮೂರ್ಛೆ ಬರುತ್ತೆ, ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅಥವಾ ಬಿ ಪಿ ರೈಸ್ ಆಗ್ಬೋದು. ಯಾಕೆಂದರೆ ಆ ತುತ್ತ ತುದಿಯಲ್ಲಿರುವ ಆ ಜಾಗಕ್ಕೆ ಬಸ್ಸು ಸುತ್ಕೊಂಡು ಹೋಗುತ್ತೆ. ಪಕ್ಕದಲ್ಲಿ ಬಸ್ಸಿನ ಈ ಕಿಟಕಿ ನೋಡಿದ್ರೆ ಆ ದೊಡ್ಡ ಪ್ರಪಾತಗಳು, ಬಸ್ಸುಗಳು ಬಿದ್ದಿದ್ದಾವೆ, ತಗಲಾಕ್ಕೊಂಡಿದ್ದಾವೆ, ಕಾರುಗಳೆಲ್ಲ ತಗಲಾಕ್ಕೊಂಡಿದ್ದೀವಿ, ಅದನ್ನೆಲ್ಲ ನೋಡಿಕೊಂಡು ಅದೆಲ್ಲ ನೋಡಿ ನನಗೆ ಎದೆ ಜುಮ್ಮಂತು. ಆಗ ರಾಣಿಕೇತ್ಗೆ ಹೋದರೆ ರಾಣಿಕೇತಲ್ಲಿ ಹೇಳ್ತಾರೆ ರಜನಿಕಾಂತ್ ಇರಲಿಲ್ಲ ರಾಣಿಕೇತಲ್ಲಿ, ಸೊ ದಾರಾಹತ್ಗೆ ಹೋಗಿ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ದಾರಾಹತ್ಗೆ ಹೋಗಿ ಇನ್ನೇನು ಊಟ ಇಲ್ಲ, ಉಪವಾಸ, ಜಾಗ ಇಲ್ಲ, ಎಂಥದ್ದು ಇಲ್ಲ, ಹೆಂಗಪ್ಪ ರಜನಿಕಾಂತ್ ಅವ್ರನ್ನ ಹುಡುಕೋದು, ನಾನು ಬಹುಶಃ ನಾನು ಬಂದು ತಪ್ಪು ಮಾಡಿಬಿಟ್ಟೆ ಅಂಥೇಳಿ ಅಲ್ಲೆಲ್ಲ ಯಾರನ್ನೋ ಕೇಳಿದಾಗ ಅವರು ದಾದಾ ಅಲ್ಲಿದ್ದಾರೆ ಅಂತೇಳಿ ಹಿಂದಿಯಲ್ಲಿ ಹೇಳ್ತಾರೆ. ಸೊ ನಾನು ಹೋಗಿ ಆ ಮನೆಯನ್ನು ಹುಡುಕೋ ಅಷ್ಟರಲ್ಲಿ ನನ್ನ ಅದೃಷ್ಟಕ್ಕೆ ರಜನಿಕಾಂತ್ ಅವರು ಬಂದುಬಿಡ್ತಾರೆ. ಬಂದು ಅವರು ಒಳಗೋಗ್ತಾರೆ ಧ್ಯಾನ ಮಾಡಿ ಬಂದು. ನಾನು ಹೋಗಿ 1/2 ಗಂಟೆಗೆ ನಾನು ರಜನಿಕಾಂತ್ ಅವ್ರು ನೋಡ್ತೀನಿ. ಬೆಂಗಳೂರಿಂದ ಬಂದಿದ್ದೀವಿ ಅಂದ ತಕ್ಷಣ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅವ್ರು ನನ್ನನ್ನು ಕರೀತಾರೆ. ಕರೆದ್ಬಿಟ್ಟು ಏನ್ರಿ ಒಬ್ಬರೇ ಬಂದಿದ್ದೀರಾ ಇಲ್ಲಿಗೆ ಅಂತ ಹೇಳ್ತಾರೆ. ಹೌದಣ್ಣ, ದೇವರನ್ನು ಹುಡ್ಕೊಂಡು ಭಕ್ತ ಬಂದಿದ್ದಾನೆ ನಮ್ಮ, ನೀವು ಸಿನಿಮಾ ದೇವರು ನನಗೆ ಅಂತ ಹೇಳ್ತೀನಿ. ಅವರು ದೊಡ್ಡದಾಗಿ ನಕ್ಬಿಡ್ತಾರೆ, ಆಹಾಹಾ ಅಂತ. ಸೊ ಏನು ಬಂದಿದ್ದು, ಏನಾಗಬೇಕು ಅಂತೆಲ್ಲ ಹೇಳ್ತಾರೆ. ನಾನು ಮಾಡಿರೋ ಸಿನಿಮಾ ಬಗ್ಗೆ ನನ್ನ ಮೊಬೈಲಲ್ಲೇ ಇದ್ದ ಸಿನಿಮಾವನ್ನು ತೋರಿಸ್ತೀನಿ ಒಂದು 5 ನಿಮಿಷ. ಅವರು ಅದನ್ನೆಲ್ಲ ನೋಡಿ, ಹೇ ಇದೇನು ರೀ ಸಿಂಗಲ್ ಶಾಟ, ಹೆಂಗ್ರಿ ಆಗುತ್ತೆ ಇದೆಲ್ಲ ಅಂತ ಹೇಳಿದ್ರು. ನಾನು ಅದನ್ನು ವಿವರಿಸಿದೆ. ವಿವರಿಸಿ ಆದಮೇಲೆ ಅವರು ಆ ಸರ್ಟಿಫಿಕೇಟನ್ನು ಕೊಡ್ತಾರೆ, ಮತ್ತು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ, ನನ್ನಿಂದ ಏನಾದರೂ ಆಗಬೇಕಾ ಅಂತ ಹೇಳ್ತಾರೆ. ನಿಮ್ಮ ದೇವ್ರ ದಯೆಯಿಂದ ನಿಮ್ಮನ್ನು ನೋಡ್ಲಿಕ್ಕೆ ಅಷ್ಟೇ ಬಂದೆ, ನಿಮ್ಮ ಆಶೀರ್ವಾದ ಇದ್ದರೆ ಸಾಕಣ್ಣ, ಇನ್ನೇನು ಬೇಡ ಅಂತ ಹೇಳ್ತೀನಿ. ಆಗ ಅವ್ರಿಗೆ ಏನು ಅನಿಸ್ತೋ ಏನೋ, ನಾನು ಇನ್ನೇನು ಆಚೆ ಬರಬೇಕನ್ನೋ ಇಷ್ಟರಲ್ಲಿ ಹಿಂದ್ಗಡೆಯಿಂದ ಬಂದು ಕುತ್ತಿಗೆಯಲ್ಲಿ ಏನೋ ಇದ್ದಿದ್ದು ನನ್ನ ಕುತ್ತಿಗೆಗೆ ಹಾಕ್ತಾರೆ. ನಾನೇನು ಬಂಗಾರ ಚೈನ್ ಏನೋ ಅನ್ಕೋತೀನಿ, ಆದರೆ ಆ ರುದ್ರಾಕ್ಷಿ ಮಾಲೆ ಯಾರೋ ಗುರುಗಳು ಕೊಟ್ಟಿದ್ದು, ಅವ್ರ ಕುತ್ತಿಗೆಯಲ್ಲಿದ್ದಿದ್ದು ರುದ್ರಾಕ್ಷಿ ಮಾಲೆಯನ್ನು ನನ್ನ ಕುತ್ತಿಗೆಗೆ ಹಾಕಿ ನಿಮ್ಗೆ ಒಳ್ಳೇದಾಗುತ್ತೆ ಹೋಗಿ ಅಂತ ಹೇಳ್ತಾರೆ.
ಸೊ ಆವಾಗ ನಾನು ಖುಷಿಯಿಂದ ಎದ್ನೋ ಬಿದ್ನೋ ಅಂತೇಳಿ ಬಂದು ಇಲ್ಲಿ ಬೆಂಗಳೂರಲ್ಲಿ ನಾನು ಮಾಧ್ಯಮಗಳಿಗೆಲ್ಲ ಪತ್ರಿಕಾಗೋಷ್ಠಿ ಮಾಡಿ ಮಾಧ್ಯಮಗಳಿಗೆಲ್ಲ ಅದನ್ನು ವಿವರ ಕೊಡ್ತೀನಿ ನಾನು. ನಂತರದಲ್ಲಿ ನಾನು ಅವರು ಒಳ್ಳೆಯದಾಗ್ತಾರೆ ಅಂತ ಹೇಳಿದ್ರು, ನಾನು ಇಲ್ಲಿವರೆಗೂ ವಿದೇಶಕ್ಕೆ ಹೋಗಿರಲಿಲ್ಲ. ಡಿಜಿಟಲ್ ಎರಾ ಮತ್ತು ಸಿನಿಮಾ ಮೇಕಿಂಗ್ ಅನ್ನೋದ್ರ ಬಗ್ಗೆ ಒಂದು ಥೀಸಿಸ್ ಬರಿತೀನಿ, ಅದನ್ನು ಓಡ್ರಕ್ಕ ಆ ಲಂಡನ್ ಯೂನಿವರ್ಸಿಟಿಯಲ್ಲಿ ಅದು ಅಕ್ಸೆಪ್ಟ್ ಆಗಿ ನನಗೆ ಡಾಕ್ಟ್ರೇಟ್ ಸಿಗುತ್ತೆ. ಆಗ ನಾನು ವಿಯೆಟ್ನಾಂ ಕಂಟ್ರಿಗೆ ಹೋಗ್ತೀನಿ. ಹಿಮಾಲಯದ ಹತ್ತಿರಕ್ಕೆ ಹೋದಾಗ ರಜನಿಕಾಂತ್ ಅವರು ನಿಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದು ಹೇಳಿದರು. ಹಿಮಾಲಯ ಆಚೆಗೂ ಹೋಗೋ ಮಟ್ಟಕ್ಕೆ ಅವರ ಮಾತು ನಿಜ ಆಯಿತು. ಹಾಗಾಗಿ ನನ್ನ ಸಿನಿಮಾ ಒಂದೇ ಒಂದು ಸಿನಿಮಾ, ಕೇವಲ 2 ಗಂಟೆಯಲ್ಲಿ ತಯಾರಾದ ಸಿನಿಮಾ, ಯು ಸರ್ಟಿಫಿಕೇಟ್ ಸಿಗುತ್ತೆ. ಮತ್ತು ದೊಡ್ಡ ಸುದ್ದಿ ಆಯಿತು ಮೊನ್ನೆ ಸೆಪ್ಟೆಂಬರ್ 3, ಕರೋನಾ 2 ವರ್ಷ ಗ್ಯಾಪಲ್ಲಿ ಸೆಪ್ಟೆಂಬರ್ 3 ಮಲ್ಟಿಪ್ಲೆಕ್ಸ್ ಐನಕ್ಸ್ ಎಲ್ಲ ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡಿದೆ. ಥಿಯೇಟ್ರಲ್ಲಿ ಜನ ಬರ್ತಾ ಇಲ್ಲ, ಯಾಕೆಂದರೆ ಸಿನಿಮಾ ಕರೋನಾ ಅಂಥೇಳಿ ಬರ್ತಿಲ್ಲ. ಸರಳವಾಗಿ ಒಂದಿಷ್ಟು ಜನ ಬಂದರು. ನಾನು ಬಿಡುಗಡೆ ಮಾಡಿದೆ, ಬಿಡುಗಡೆ ಮಾಡಿ ನಾನು ಈ ಒಂದು ಆಮೇಲೆ ನೋಡಿದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅವರು ಹೇಗೋ ಮಾಹಿತಿ ಕಲೆಕ್ಟ್ ಮಾಡಿಬಿಟ್ಟು ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕೊಟ್ಟರು. ಸೊ ನಾನು ಕಳೆದ 25 ವರ್ಷದಿಂದ ಪತ್ರಕರ್ತನಾಗಿದ್ದೆ, ಈಗ ನಾನು ಸಿನಿಮಾ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಒಂದು ಸಿನಿಮಾವನ್ನು ಸಾಧನೆಯನ್ನು ಮಾಡಿದ್ದೇನೆ. ಈ ಮೂಲಕ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.